ಬೆಂಗಳೂರಿನಲ್ಲಿ ಕಾರಿಗೆ ಬೆಂಕಿ ಬಿದ್ದಿದೆ ಬಟ್ ಸ್ವಲ್ಪದರಲ್ಲೇ 6 ಜನ ಪಾರಾಗಿದ್ದಾರೆ ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿ ನಡೆದಿರತಕ್ಕಂತದ್ದು ನ್ಯಾನೋ ಕಾರ್ ಇದು ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಕಾರು ಹೋಗ್ತಾ ಇತ್ತಂತೆ ಇದ್ದಕ್ಕಿದ್ದಂಗೆ ಆಫ್ ಆಗಿಬಿಟ್ಟಿದೆ ಇದ್ದಕ್ಕಿದ್ದಂತೆ ಆಫ್ ಆಗ್ತಾ ಇದ್ದಂಗೇನೇ ಡೋರ್ ಎಲ್ಲ ಲಾಕ್ ಆಗಿಬಿಟ್ಟಿದೆ ಅವರು ಗೊತ್ತಾಗಿದೆ ಏನೋ ನಡೆಯುತ್ತೆ ಅಂತ ಅನ್ಬಿಟ್ಟು ಇಮಿಡಿಯೇಟ್ ಆಗಿ ಡೋರ್ನ ಒಡೆದು ಹೊರಗೆ ಬಂದಿದ್ದಾರೆ ಅವರು ಹೊರಗೆ ಬರ್ತಾ ಇದ್ದಂಗೇನೇ ಇಡಿ ಕಾರು ಬೆಂಕಿ ಹತ್ತಿಕೊಂಡು ಉರಿದು ಹೋಗಿದೆ ಶಾರ್ಟ್ ಸರ್ಕ್ಯೂಟ್ ಏನೋ ಆಗಿರಬೇಕು ಅಂತ ಅನ್ಸುತ್ತೆ ಬೆಂಕಿ ಹತ್ತಿಕೊಂಡಿದ್ದ ಯಾಕೆ ಅನ್ನೋದಕ್ಕೆ ಕಾರಣಗಳನ್ನ ಟೆಕ್ನಿಷಿಯನ್ಸ್ ಹೇಳಬೇಕು ಕಾರ್ ಆಫ್ ಆಗಿದೆ ಅಂತಾರೆ ಕಾರ್ ಆಫ್ ಆದ ನಂತರ ಬೆಂಕಿ ಹತ್ತಿಕೊಂಡಿದೆ ಅಂತ ಏನೋ ಶಾರ್ಟ್ ಸರ್ಕ್ಯೂಟ್ ತರ ಆಗಿರುತ್ತೆ ಕೂಲೆಂಟ್ ಎಲ್ಲೋ ಲೀಕ್ ಆಗಿರುತ್ತೆ ಅಥವಾ ಪೆಟ್ರೋಲ್ ಡೀಸೆಲ್ ಏನೋ ಲೀಕ್ ಆಗಿರಬಹುದು ಏನೋ ಆಗಿರುತ್ತೆ ಸಮಥಿಂಗ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡೆಕೊಳ್ಳೋಣ ಉಮೇಶ್ ಯಾವಾಗ ನಡೆದಿರೋ ಘಟನೆ ಏನಿದೆ ಇದರ ಬಗ್ಗೆ ಮಾಹಿತಿ ಅರವಿಂದ್ ಇದು ಬೆಳಗಿನ ಜಾವ 6:30 ರ ಸುಮಾರಿಗೆ ನಡೆದಿರುವಂತ ಘಟನೆ ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಳ್ಳಿ ರಸ್ತೆಯಲ್ಲಿ ಚೇತನ್ ಅನ್ನೋರು ತಮ್ಮ ಕುಟುಂಬ ಸಮೇತ ಈ ನವರಂಗ ಕಡೆ ಹೊರಟಿರ್ತಾರೆ ಅಂದ್ರೆ ಅವರು ಟ್ರಿಪ್ ಹೋಗಬೇಕಾಗಿರೋ ಕಾರಣಕ್ಕಾಗಿ ನವರಂಗ ಕಡೆ ಹೊರಟಿರ್ತಾರೆ ಆ ಸಂದರ್ಭದಲ್ಲಿ ಕಾರಲ್ಲಿ 8 ತಿಂಗಳ ಮಗು ಮತ್ತೆ 7 ತಿಂಗಳ 7 ವರ್ಷದ ಮಗು 9 ವರ್ಷದ ಮಗು ಸೇರಿದಂತೆ 6 ಜನ ಪ್ರಯಾಣ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ನ್ಯಾನೋ ಕಾರ್ ಒಮ್ಮೆ ಇದ್ದಕ್ಕಿದ್ದಂತೆ ರಸ್ತೆಯಲ್ಲಿ ಆಫ್ ಆಗುತ್ತೆ ಆಫ್ ಆದಂತ ತಕ್ಷಣಕ್ಕೆ ಗಾಡಿ ಡ್ರೈವ್ ಮಾಡುತ್ತಿದ್ದಂತ ಚೇತನ್ ಅನ್ನೋರು ಏನಿದ್ರು ಅವರು ಸಮಯ ಪ್ರಜ್ಞೆ ಮರೆದು ತಕ್ಷಣಕ್ಕೆ ಅವರನ್ನೆಲ್ಲ ಇಳಿಸಿ ಪಕ್ಕದಲ್ಲಿ ಇರುವಂತ ಒಂದು ಆಟೋ ಗತಿಸ್ತಾರೆ ಅವರನ್ನ ಆಟೋ ಗತ್ತಿ ನಾವು ಹಿಂದೆ ಬರ್ತೀವಿ ನಡೀರಿ ಅಂತ ಹೇಳಿ ಕಾರ್ ಸ್ಟಾರ್ಟ್ ಮಾಡಿ ಕೇವಲ 100 ಮೀಟರ್ ಮುಂದೆ ಹೋಗ ತಕ್ಷಣಕ್ಕೆ ಏಕಾಯಕಿ ಜ್ಞಾನಕಾರಿಗೆ ಬೆಂಕಿ ಎತ್ತಿಕೊಂಡಿರುತ್ತೆ ಬೆಂಕಿ ಎತ್ತಿಕೊಂಡ ಸಂದರ್ಭದಲ್ಲಿ ಒಳಗಡಿದ್ದಂತ ಚೇತನ್ ಏನಿದ್ರು ಅವರು ಡೋರ್ ಓಪನ್ ಮಾಡಕ್ ಟ್ರೈ ಮಾಡಿದ್ರು ಕೂಡ ಅದು ಓಪನ್ ಆಗಿಲ್ಲ ಹಾಗಾಗಿ ಅವರು ಗ್ಲಾಸ್ ಅನ್ನು ಒಡೆದು ಆಚೆ ಬಂದಿರುವಂತದ್ದು ಹಾಗಾಗಿ ಚೇತನ್ ಸಮಯ ಪ್ರಜ್ಞೆಯಿಂದ ಇದ್ದಂತ ಏನು ಮಗು ಸೇರಿದಂತೆ ಏನು ಮಹಿಳೆಯರಿದ್ರು ಅವರೆಲ್ಲನೂ ಈಗ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು ಅರವಿಂದ್ ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ